ಇನ್ನೊಂದು ಕ್ಷಣ ನೀವು ಕಾಂಗ್ರೆಸ್ ಅಂತ ಹೇಳೋದು. ನೀವು ಬಹುಶಃ ನಿಮಗೆ ಒಳಗಿನ ಮಾತುಗಳು ಅಥವಾ ಏನೇನು ನಡೆಯಬಹುದು ರಾಜಕಾರಣದಲ್ಲಿ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಾಗೋಕೆ ಸಾಧ್ಯ ಇಲ್ಲ. ನಿನ್ನೆ ಅಷ್ಟೇ ನೀವು ಬಹುಶಃ ಟಿವಿಯಲ್ಲಿ ಒಬ್ಬ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳಿದ ಮಾತುಗಳನ್ನ ಗಮನಿಸಿದಿರಾ ಅಂತ ಅನ್ಕೊಂಡಿದೆ. ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದು ಇಲ್ಲ, ನಿನ್ನೇನೂ ಇಲ್ಲ, ನಾಳೆನೂ ಇರಲ್ಲ ಅನ್ನೋಂಥ ಮಾತನ್ನ ಹೇಳೋದು ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು ಮುಖಂಡ ಅದು ಯಾರು ಅಂತ ನೀವು ನಾನೇ ಕೇಳ್ತೀನಿ. ನಿಮ್ಮ ನೋವು ನನ್ಗೆ ಅರ್ಥ ಆಗುತ್ತೆ, ಆದ್ರೆ ನನ್ನ ಮಾತಿಗೆ ನೀವು ಹೇಳಿ ನನಗೆ ಗೌರವ ಇಲ್ಲದೆ ಇರೋ ಕಡ, ನೀವು ನಮಗೆ ಬೇಡ ಅಂತ ಹೇಳೋ ಕಡೆಗೆ ನಾನು ಹೋಗೋಕಾಗತ್ತ ಅಂತ ನಿಮ್ಮಲ್ಲಿ ಯಾರಾದ್ರೂ ಹೇಳ್ತೀರಾ? ಅಂಬರೀಷ್ ಅವರು, ಅವ್ರ ಹೆಸರಲ್ಲೇ ಸ್ವಾಭಿಮಾನ, ಅವ್ರ ಹೆಸರು ನೀವು ಮಂಡ್ಯದ ಗಂಡು ಅನ್ನೋ ಹೆಸರು 100 ವರ್ಷ ಆದ್ರೂ ಈ ಮಣ್ಣಲ್ಲಿ ಅಂಬರೀಷ್ ಅವರು ಒಬ್ಬರನ್ನೇ ಕರೆಯೋರು. ಅದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ ಒಂದು ಮಂಡ್ಯದ ಗಂಡು ಅವ್ರ ಜೊತೆಯಲ್ಲಿ 27 ವರ್ಷ ನಾನು ಸಂಸಾರ ಮಾಡಿದವಳು. ಆ ಸ್ವಾಭಿಮಾನ ಏನು ಅನ್ನೋದು ಅವರಿಂದಾನೇ ನಾನು ಕಲ್ತಿದ್ದು. ನನಗೆ ಗೌರವ ಇಲ್ಲದೆ ಇರೋ ಕಡೆ ನನ್ನನ್ನು ಹೋಗಿ ಅಂತ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅಂತ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ. ಇವತ್ತು ನಾನು MP, ನಾಳೆ ನನ್ನ ಜಾಗದಲ್ಲಿ ಇನ್ನೊಬ್ರು ಬರ್ತಾರೆ, ಚಿಂತೆ ಇಲ್ಲ. ಆದ್ರೆ ಈ ಮಣ್ಣಿನ ಸೊಸೆ ಅನ್ನೋ ಸ್ಥಾನ ನನ್ನಿಂದ ಯಾರು ಕಿತ್ಕೊಳ್ಳೋಕಾಗೋದಿಲ್ವಲ್ಲ. ಅದು ನಿರಂತರ, ಅದು ಶಾಶ್ವತ. ಅಧಿಕಾರ ಬರುತ್ತೆ ಹೋಗುತ್ತೆ, ಪ್ರೀತಿ ಅನ್ನೋದು ಮಾತ್ರ ಶಾಶ್ವತ. ಆದ್ರೆ ಇನ್ನೊಂದು ನಿರ್ಧಾರ ನಾನು ಏನಕ್ಕೆ ಈ ಸಮಯದಲ್ಲಿ ತಗೊಳ್ಬೇಕು ಅಂತ ಅದನ್ನು ನಿಮ್ಗೆ ನಾನು ಮನವರಿಕೆ ಮಾಡ್ಕೋಬೇಕಾಗಿದೆ. ನನ್ನ ಕಾರ್ಯಕರ್ತರಿಗೆ, ನನ್ನ ಬೆಂಬಲಿಗರಿಗೆ, ನನ್ನ ಜೊತೆಯಲ್ಲಿ ಇಷ್ಟು ವರ್ಷ ಏನು ಲೆಕ್ಕಿಸದೆ ಎಲ್ಲವನ್ನೂ ತ್ಯಾಗ ಮಾಡಿ ನನ್ನ ಜೊತೆಲಿ ಇದ್ದವ್ರಿಗೆ ನಾನು ಆನ್ಸರಬಲ್ಲೆ, ಅವ್ರಿಗೆ ನಾನು ಉತ್ತರ ಕೊಡಬೇಕು. ಇವತ್ತಿನ ದಿನ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅವರ ಆಸರೆ ತಗೊಂಡು ನನ್ನ ಕಾರ್ಯಕರ್ತರಿಗೆ ನಾನು ಶಕ್ತಿ ತುಂಬುವಂತ ಒಂದು ಕೆಲಸವನ್ನು ನಾನು ಮಾಡೋಕ್ಕಾದ್ರೆ ಆ ನಿರ್ಧಾರ ನಾನು ಇವತ್ತು ತಗೊಳ್ಬೇಕಾಗತ್ತೆ ಅನ್ನೋ ವಿಷಯ ಇದು ನಿಮ್ಮಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಹೇಳಿದ್ದೀನಿ ನನ್ನ ಮುಂದೆ ಇದ್ದಂಥ ಆಯ್ಕೆಗಳು ಯಾವುದು. ಇಂಡಿಪೆಂಡೆಂಟು ಬೇಡ, ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ್ಮೇಲೆ ನಾನು ಯಾವತ್ತಿಗೂ ಅಲ್ಲಿಗೆ ನಾನು ಹೋಗೋದಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.